ಶುಭ ವಂದನೆಗಳು ಮಕ್ಕಳೇ ನೀವು ಈಗಾಗಲೇ ಹನುಮಾನ್ ಚಾಲೀಸ್ನ ಮೊದಲ ನಾಲ್ಕು ಸಾಲುಗಳನ್ನು ಕಲಿತಿದ್ದೀರಿ ಇಂದು ನಾವು ನಿಮಗೆ ನಂತರದ ಎರಡು ಸಾಲುಗಳನ್ನು ಹೇಳಿಕೊಡುತ್ತಿದ್ದೇವೆ ನೀವು ನಾವು ಹೇಳಿಕೊಟ್ಟ ಈ ಎರಡು ಸಾಲುಗಳನ್ನು ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡಿರಿ ಮಕ್ಕಳೇ ಮೊದಲು ನೀವು ಧ್ಯಾನ ಸ್ಥಿತಿಯಲ್ಲಿ ಕುಳಿತು ತಮ್ಮ ಎರಡು ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿರಿ ಮಕ್ಕಳೇ ಈಗ ತಯಾರಿದ್ದೀರಿ ತಾನೆ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಕೆ ಸಂಖಿ ಮಕ್ಕಳೇ ಈ ಎರಡು ಸಾಲುಗಳನ್ನು ಈಗ ರಾಗವಾಗಿ ಹಾಡೋಣ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಕೆ ಸಂಖಿ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಕೆ ಸಂಗಿ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಕೆ ಸಂಗಿ ಮಕ್ಕಳೇ ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ಕಣ್ಣನ್ನು ಒರೆಸಿಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಮಕ್ಕಳೇ ಈಗ ನಾವು ಹೇಳಿಕೊಟ್ಟಂತ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಅಂದರೆ ಓ ಕಪೀಶ್ವರ ನೀನು ಮಹಾವೀರ ಮಹಾಪರಾಕ್ರಮಿ ನಿನ್ನ ದೇಹವು ವಜ್ರದಂತೆ ಬಲಯುತವಾಗಿದೆ ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿಯುಳ್ಳವರ ಸಂಘವನ್ನು ದೊರಕಿಸಿಕೊಡುವೆ ನಿನಗೆ ಸಾಷ್ಟಾಂಗ ವಂದನೆ ಓ ಕಪೀಶ್ವರ ಅಂದರೆ ಹನುಮಂತನೇ ನಿನ್ನ ದೇಹವು ವಜ್ರದಂತೆ ಬಲಯುತವಾಗಿದೆ ಅಂದರೆ ನೀನು ಬಹಳ ಶಕ್ತಿಶಾಲಿ ಮಹಾವೀರ ಮಹಾಪರಾಕ್ರಮಿ ಅಂತೇಳಿ ನಿನ್ನನ್ನು ಗುರುತಿಸಲಾಗುತ್ತದೆ ಸೊ ನೀನು ಮನುಷ್ಯನಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ನಾಶ ಮಾಡಿ ಅವರಿಗೆ ಒಳ್ಳೆಯ ಭಾವನೆಯನ್ನು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಒಳ್ಳೆಯವರ ಸಂಘವನ್ನು ಮಾಡಿಸಿಕೊಡುವೆ ನಿನಗೆ ಸಾಷ್ಟಾಂಗ ವಂದನೆ ಅಂದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಂದಲೂ ಸಹ ನಿನಗೆ ನಾವು ವಂದಿಸುತ್ತೇವೆ Hello, my dear friends. Let you know the meaning of these two lines in English. Ho Hanumanji, you are valiant and brave. With a body of lightning, you are the dispeller of darkness of evil thoughts and companion of good sense and wisdom.